ಮಕ್ಕಳೇ ಪ್ರತಿಯೊಬ್ಬರಿಗೂ ಕೂಡ ರಾತ್ರಿ ಮಲಗಿದಾಗ ಆಗಿರ್ಬೋದು ಅಥವಾ ಹಗ್ಲೊತ್ತಾಗಿರ್ಬೋದು ಕೆಲವೊಂದು ಕನಸುಗಳು ಬೀಳುತ್ತೆ ಹೌದಲ್ವಾ ಏನೆಲ್ಲ ಕನಸುಗಳನ್ನು ಕಂಡಿದ್ರಿ ನೆನಪು ಮಾಡ್ಕೊಳ್ಳಿ ಹಾಂ ತುಂಬ ಜನಕ್ಕೆ ಯಾವುದೋ ಕನಸುಗಳೆಲ್ಲ ನೆನಪಾಯಿತು ಅಂತೇಳಿ ಅನಿಸುತ್ತೆ ಹಾಗೆ ಮಕ್ಕಳ ಇಲ್ಲೂ ಸಹ ಒಬ್ಬ ಬಾಲಕ ಒಂದು ಕನಸನ್ನು ಕಂಡಿದ್ದಾನೆ ಆ ಬಾಲಕ ಯಾವ ಕನಸು ಕಂಡಿರ್ಬೋದು ಆ ಕನಸಲ್ಲಿ ಅವನಿಗೆ ಏನು ಬಂದಿರ್ಬೋದು ಎಂಬುದನ್ನು ನಾವು ಇವತ್ತಿನ ತರಗತಿಯ ನನ್ನ ಕನಸು ಎಂಬ ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ ನೋಡಿ ಈಗ ನಾನು ಪಾಠವನ್ನು ಹೊತ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಟೆಕ್ಸ್ಟ್ ಬುಕ್ಕನ್ನು ಗಮನಿಸ್ತಾ ಹೋಗಬೇಕು ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಜೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಅರಿಯುತ್ತಿರುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತ್ತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟಿಗೆ ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಮೂಲ ಹೇ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ನಾವು ಸಾವು ನೋವುಗಳು ಸಂಭವಿಸಿದಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಮಾನವ ಅಂಜುಬುರುಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವಿಯಾ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು ಜಿಂಕೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಮಾನವ ಆಕಾಶದಲ್ಲಿ ಆರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರವನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಮಾನವ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಜಿಂಕೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿತೇ ಕೋತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಕಾಡು ಹಂದಿ ಗುಟುರು ಹಾಕುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತದೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಕಾಗೆ ಗಿಜುಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಮಾನವ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಕೊಕ್ಕರೆ ಬಳಕುತ್ತಾ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗೆ ತಿಳಿಯದೇ ಮರ ಸಹನೆಯಿಂದ ಆಲಿಸುತ್ತಿದ್ದ ಮರವು ಹೇ ಮಾನವ ನೀನು ಏನು ಮಾಡಿದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತ್ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಹೇಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಹೆದ್ದೇಳು ಅಮ್ಮ ರಾಜು ಹೇಳೋ ಶಾಲೆಗೆ ತಡವಾಗುತ್ತೆ ಹೇಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆ ಮೇಲೆ ಕುಳಿತ ರಾಜು ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತು ಎಂಥ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಪರಿವರ್ತನೆಯನ್ನು ಮಾಡಿದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅಮ್ಮ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೇ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆ ಹೋದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ ಹೇಳು ಬೇಗ ಈಗ ಮಕ್ಕಳನ್ನು ಪಾಠವನ್ನು ಹೋದರೆ ಪ್ರತಿಯೊಬ್ಬರು ಕೂಡ ಗಮನಿಸಿದ್ರಲ್ಲ ಈಗ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಅದನ್ನು ಸಹ ಗಮನಿಸ್ತಾ ಕಳ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಪಾಠ ಎರಡು ನನ್ನ ಕನಸು ನೀವು ಕನಸೆಲ್ಲ ಬಿದ್ದಿದೆ ಅಂತೆಲ್ಲ ಹೇಳಿದ್ರಲ್ಲ ಈ ಕನಸಲ್ಲಿ ಅವನಿಗೆ ಏನು ಬಿದ್ದಿರುತ್ತೆ ಒಂದು ದಟ್ಟವಾದ ಕಾಡು ಕಾಡು ಅಂದರೆ ಯಾವ ರೀತಿಯಾಗಿರುತ್ತೆ ತುಂಬ ಮರಗಳಿರುತ್ತೆ ಮರಗಳಿಗೆ ಸುತ್ತಿಕೊಂಡಂತೆ ಬಳ್ಳಿಗಳು ಸಹ ಇರ್ತವೆ ಇಷ್ಟನ್ನೆಲ್ಲ ನೋಡಿಬಿಟ್ಟು ಇದೇನಿಷ್ಟು ಭಯಂಕರವಾಗಿದೆ ಅಂಥೇಳಿ ಅನ್ಕೊತಾರೆ ನೋಡಿ ಎಷ್ಟೊಂದು ಮರಗಳಿದೆ ಮರಗಳಿಗೆ ಹಪ್ಪಿಕೊಂಡು ಬಳ್ಳಿಗಳಿದೆ ಹೂವಿದೆ ಹಣ್ಣುಗಳಿದೆ ನೋಡ್ತಿರ್ಬೋದು ಹಾಗಾದರೆ ಮಕ್ಕಳ ಈ ಕಾಡಲ್ಲಿ ನಾವು ಇನ್ನೂ ಏನೆಲ್ಲ ನೋಡ್ಬೋದು ಹಲವಾರು ಪಕ್ಷಿಗಳು ವಾಸವಾಗಿರೋದನ್ನು ನೋಡ್ಬೋದು ಆಮೇಲೆ ಹಲವಾರು ಪ್ರಾಣಿಗಳು ಸಹ ಇಲ್ಲಿ ವಾಸ ಮಾಡಿರೋದನ್ನು ನಾವು ನೋಡ್ಬೋದು ಸರಿ ಹಾಗೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಮರ ಕಡಿಯಲು ಬಳಸುವಂತಹ ಸಾಧನವೇ ಕೊಡಲಿ ಆ ಕೊಡಿಯಲನ್ನು ತೆಗೆದುಕೊಂಡು ನಿಧಾನಕ್ಕೆ ಬರ್ತಾನೆ ಬೆಳಗಿನ ಜವ ಬೆಳಗಿನ ಜವ ಅಂದರೆ ಮಾಮೂಲಿಯಾಗಿ ಏನು ಶಬ್ದ ಇಲ್ಲದೆ ನಿಶಬ್ದವಾಗಿರುತ್ತೆ ಈ ಒಂದು ಸಪ್ಪಳ ಪ್ರಾಣಿ ಪಕ್ಷಿಗಳಿಗೆ ಕೇಳಿಸ್ತಾ ಇರುತ್ತೆ ಯಾರದು ಅನ್ನು ನೋಡುವಷ್ಟರಲ್ಲಿ ಆ ಈ ಮರಕ್ಕೆ ಕೊಡಲಿಯ ಪೆಟ್ಟು ಬೀಳುತ್ತೆ ಕೊಡಲಿಯ ಪೆಟ್ಟು ಬೀಳ್ತಿದ್ದಾಗೆ ಮರದಲ್ಲಿದ್ದ ಪಕ್ಷಿಗಳು ಚೀವ್ ಚೀವ್ ಅಂತೇಳಿ ಹಾರಿ ಹೋಗ್ತವೆ ಪ್ರಾಣಿಗಳಿಗೂ ಸಹ ತುಂಬ ಗಾಬರಿ ಆಗುತ್ತೆ ಯಾರದು ಯಾರದು ಅಂತೇಳಿ ಬಂದು ಕುತೂಹಲದಿಂದ ಬಂದು ನೋಡಿ ಕೇಳ್ತಾರೆ ಯಾರು ನೀವು ಅಂತೇಳಿ ಆಗ ತಿರುಗಿ ನೋಡಿದಾಗ ಮಾನವನನ್ನು ಈ ಪ್ರಾಣಿಗಳು ನೋಡ್ತವೆ ಈ ಮಾನವನನ್ನು ಈ ಪ್ರಾಣಿಗಳು ನೋಡಿದ್ಮೇಲೆ ತುಂಬ ಸಿಟ್ಟು ಬರುತ್ತೆ ಆಗ ಮೊಲ ಹೇಳುತ್ತೆ ಆ ಮಾನವನಿಗೆ ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸುತ್ತಿದೆ ಅತಿವೃಷ್ಟಿ ಅಂದರೆ ಹೆಚ್ಚು ಮಳೆ ಈಗ ಮಳೆ ಹೆಚ್ಚಾದ್ರಿಂದ ಅಲ್ಲಿ ಪ್ರವಾಹ ಆಯಿತು ಇಲ್ಲಿ ಪ್ರವಾಹ ಆಯಿತು ವಾಹನಗಳು ಕೊಚ್ಚಿ ಹೋದ್ವು ಪ್ರಾಣಿ ಪಕ್ಷಿಗಳು ನಾಶವಾದವು ಮನೆಗಳು ನಾಶವಾದವು ಅಂತಿರಲ್ಲ ಅದನ್ನು ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತಂದರೆ ಮಳೆನೇ ಬರೆದಾಗೆ ಬರಗಾಲ ಆಗ್ತಿರೋದು ಇಷ್ಟೆಲ್ಲ ಆದರೂ ಸಹ ನೀ ಮಾನವ ನಿನಗೆ ಬುದ್ಧಿ ಅನ್ನೋದು ಬರಲೇ ಇಲ್ವಾ ಆದರೂ ಕಾಡಿನ ನಾಶಕ್ಕೆ ಮುಂದಾಗ್ತಿದೆಯಲ್ಲ ಚೀ ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ ಮರಗಳಿದ್ರೆ ತಾನೇ ನೀಟಾಗಿ ಮಳೆಗಳಾಗೋದು ಎಲ್ಲನೂ ಹಾಕೋದು ಅಂಥದ್ರಲ್ಲಿ ನೀನು ಮರಗಳನ್ನು ಕಡಿಯೋದಕ್ಕೆ ಬಂದಿದೆಯಾ ನಿಮಗೆ ಸ್ವಲ್ಪ ನಾಚಿಕೆ ಆಗಲ್ವಾ ಅಂತೇಳಿ ಮೊಲ ಮಾನವನಿಗೆ ಹೇಳುತ್ತೆ ಆಗ ಮಾನವ ಹೇಳ್ತಾನೆ ಅಂಜು ಬುರುಕ ಪ್ರಾಣಿಯೇ ನೀನು ಮಾನವನನ್ನು ಹವಿವೇಕೆ ಎನ್ನುವೆಯಾ ನಮ್ಮ ಬುದ್ಧಿವಂತಿಕೆ ನಿಮಗೇನು ಗೊತ್ತು ನನ್ನನ್ನೇ ಅವಿವೇಕಿ ಅಂತ ಹೇಳ್ತೀಯಾ ನಾವೆಷ್ಟು ಬುದ್ಧಿವಂತರು ಅಂತ ನಿನಗೇನಾದ್ರೂ ಗೊತ್ತಾ ಗೊತ್ತಿಲ್ಲ ಅಂತೇಳಿ ಹೇಳುತ್ತೆ ಆಗ ಜಿಂಕೆ ಹೇಳಪ್ಪ ನಿನ್ನ ಜಾಣತನ ಏನು ಹೇಳು ನನಗೂ ಸ್ವಲ್ಪ ಗೊತ್ತಾಗಲಿ ಏನು ಜಾಣ ಜಾಣ ಅಂತೀಯಾ ಬುದ್ಧಿವಂತ ಅಂತೀಯಾ ಹೇಳಿ ನೋಡೋಣ ಎಷ್ಟು ಬುದ್ಧಿ ಇದೆ ನಿಮ್ಮಲ್ಲಿ ಅಂತೇಳಿ ಜಿಂಕೆ ಮಾನವನನ್ನು ಕೇಳುತ್ತೆ ಆಗ ಮಾನವ ಹೇಳ್ತಾನೆ ಆಕಾಶದಲ್ಲಿ ಹಾರುವಂತಹ ವಿಮಾನವನ್ನ ನಾವು ಕಂಡಿಡ್ದೇವೆ ಗೊತ್ತಾ ಆಮೇಲೆ ನೀರಲ್ಲಿ ಹೋಗುತ್ತಲ್ಲ ದೋಣಿ ಹಡಗು ಅದನ್ನು ಸಹ ನಾವು ಕಂಡಿಡ್ದೇವೆ ಇಷ್ಟು ಸಾಕಲ್ವಾ ನಮ್ಮ ಬುದ್ಧಿವಂತಿಕೆಗೆ ಅಂತೇಳಿ ಹೇಳುತ್ತೆ ಇದನ್ನು ಕೇಳಿಸ್ಕೊಂಡ ನರಿ ಹೇಳುತ್ತೆ ಅಯ್ಯೋ ಇದೇನಪ್ಪ ನಿನ್ನ ಬುದ್ಧಿವಂತಿಕೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಯನ್ನು ನೋಡಿಬಿಟ್ಟು ನೀವೇನು ಮಾಡಿದಿರ ವಿಮಾನವನ್ನು ಕಂಡುಹಿಡ್ದಿದ್ದೀರಾ ಆಮೇಲೆ ನೀರಿನಲ್ಲಿ ವಾಸ ಮಾಡುವಂತಹ ಮೀನನ್ನು ನೋಡಿಬಿಟ್ಟು ನೀವು ದೋಣಿ ಹಡಗುಗಳನ್ನು ಕಳೆದಿದ್ದೀರಾ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನಿದೆ ಏನೂ ಇಲ್ಲ ಅಂತೇಳಿ ಹೇಳುತ್ತೆ ಆಗ ಮಾನವ ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಹೇಳ್ತಾನೆ ಸುಂದರವಾಗಿ ಕಾಣಲು ನಾವು ಉಡುಗೆ ತೊಡುಗೆಗಳನ್ನು ಕಂಡಿಟ್ಕೊಂಡಿದ್ದೀವಿ ಎಷ್ಟು ಸುಂದರವಾದ ಬಟ್ಟೆಗಳನ್ನು ನಾವು ಹಾಕ್ಕೊಳ್ತೀವಿ ಅಂಥೇಳಿ ಮಾನವ ಹೇಳ್ತಾನೆ ಮಾನವ ಹೇಳ್ತಾನೆ ಆಗ ಜಿಂಕೆ ಹೇಳುತ್ತೆ ಮಾನವನಿಗೆ ಏ ಮಾನವ ನೀವು ಬಟ್ಟೆ ಹಾಕೊಳ್ಳದ ನೀವು ಫಸ್ಟು ನಮ್ಮ ಚರ್ಮವನ್ನೇ ಬಟ್ಟೆಯನ್ನಾಗಿ ಹಾಕ್ಕೊಳ್ತಿದ್ರಿ ಮತ್ತು ನಾವು ಬಣ್ಣ ಬಣ್ಣವಾಗಿರೋದನ್ನು ನೋಡಿ ನೀವು ನಮ್ಮಂತೆ ಸುಂದರವಾಗಿ ಕಾಣೋದಕ್ಕೆ ನೀವು ಬಟ್ಟೆಗಳನ್ನು ತಯಾರು ಮಾಡ್ಕೊಂಡಿದ್ದೀರಾ ಇದರಲ್ಲಿ ನಿಮ್ದೇನೂ ಇಲ್ಲ ಅಂತೇಳಿ ಹೇಳುತ್ತೆ ಆಗ ಕೋತಿ ಹೇಳುತ್ತೆ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ನಾವು ಸುಂದರವೋ ಹೇಳು ಅಂತೇಳಿ ಕೋತಿ ಮಾನವನಿಗೆ ಇಲ್ಲಿ ಹೇಳುತ್ತೆ ಆಮೇಲೆ ಕಾಡು ಹಂದಿ ಬರುತ್ತೆ ಕಾಡು ಹಂದಿ ಹೇಳುತ್ತೆ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನೀವು ಕಾರ್ಖಾನೆಗಳ ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತದೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತದೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಅಂತೇಳಿ ಹಂದಿ ಹೇಳುತ್ತೆ ನೀವು ಅಗತ್ಯ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಿದ್ದೀರಾ ಇದರಿಂದ ನಮ್ಮ ಪರಿಸರ ನಾಶ ಆಗ್ತಿದೆ ಹೇಗೆ ಕಾರ್ಖಾನೆಗಳನ್ನ ಮಾಡ್ತಿದಾರೆ ಅದರಿಂದ ಬರುವಂತಹ ಹೊಗೆ ಆಗಿರ್ಬೋದು ಅದರಿಂದ ಬರುವಂತಹ ತ್ಯಾಜ್ಯ ನೀರಾಗಿರ್ಬೋದು ಇದರಿಂದ ನಮ್ಮ ಕೆರೆಗಳು ನಾಶ ಆಗ್ತಿದೆ ಜಲ ಮಾಲಿನ್ಯ ಆಗ್ತಿದೆ ವಾಯು ಮಾಲಿನ್ಯ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಮಾನವ ಹೇಳ್ತಿರ್ತಾನೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ಏನು ನೀವು ಆ ಮರ ಈ ಮರ ಅಂತೇಳಿ ಬಯಲಿನಲ್ಲಿ ವಾಸ ಮಾಡ್ಕೊಳ್ತೀರಾ ಅಂದರೆ ಬಯಲು ಅಂದರೆ ಮನೆಯಿಂದ ಹೊರಗಡೆ ಇರೋ ಜಾಗವನ್ನು ಬಯಲು ಅಂತೇಳಿ ಕರಿತೇವೆ ಅಲ್ಲಿ ವಾಸ ಮಾಡೋ ನಿಮಗೇನು ಗೊತ್ತು ನಾವೆಷ್ಟು ಎಷ್ಟು ಸುಂದರವಾದ ಮನೆಗಳನ್ನೆಲ್ಲ ಕಟ್ಟಿದ್ದೇವೆ ನಮ್ಮ ಬುದ್ಧಿವಂತಿಕೆ ಏನು ಅಂತೇಳಿ ಮಾನವ ಹೇಳ್ತಾನೆ ನಾವು ಎಷ್ಟು ಚೆನ್ನಾಗಿ ಮನೆಗಳನ್ನು ಕಟ್ಟಿದ್ದೇವೆ ಅಂತ ಹೇಳ್ತಾನೆ ಆಗ ಕಾಗೆ ಹೇಳುತ್ತೆ ಹೇ ಮಾನವ ಸುಮ್ನೀರು ಸುಮ್ನೀರು ಗಿಜುಗನ ಗೂಡು ಜೇನು ಗೂಡು ಅವೆಲ್ಲ ಕಟ್ಟಿರುವಂತಹ ಗೂಡುಗಳ ಮುಂದೆ ನಿಮ್ಮ ಪರಿಸರ ನಾಶವನ್ನು ಮಾಡಿ ಕಟ್ಟಿದಂತಹ ಮನೆ ಏನು ಇಲ್ಲ ನಮ್ಮ ಸಾಧನೆ ದೊಡ್ಡದು ನಾವು ಕಸದಿಂದ ರಸವನ್ನು ಮಾಡಿ ನಮ್ಮ ಗೂಡನ್ನು ಕಟ್ಕೊಂಡ್ರೆ ನೀವು ಪ್ರಕೃತಿ ನಾಶವನ್ನು ಮಾಡಿ ಮನೆಗಳನ್ನು ಕಟ್ಕೊಳ್ತಿದ್ದೀರಾ ಅಂತೇಳಿ ಹೇಳುತ್ತೆ ಆಗ ಮಾನವ ಯೋಚನೆ ಮಾಡ್ತಾನೆ ಇಷ್ಟೆಲ್ಲ ನಿಮಗೆ ಹೇಗೆ ಗೊತ್ತು ಅಂತೇಳಿ ಹೇಳ್ತಾನೆ ಆಗ ಕೊಕ್ಕರೆ ಹೇಳುತ್ತೆ ಅಯ್ಯೋ ಮಾನವ ನಾವು ಕೆಲವೊಂದು ವರ್ಷಗಳು ಕೆಲವು ತಿಂಗಳಗಳ ಕಾಲ ದೇಶ ವಿದೇಶಗಳಿಗೆ ವಲಸೆ ಹೋಗಿ ಅಲ್ಲಿ ಮಾನವರು ಏನು ಮಾಡುತ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬಂದು ನಾವು ಗೆಳೆಯರೊಟ್ಟಿಗೆ ತಮ್ಮ ತಮ್ಮಲ್ಲೇ ಚರ್ಚೆಯನ್ನು ಮಾಡಿಕೊಳ್ತೇವೆ ಅಂಥೇಳಿ ಕೊಕ್ಕರೆ ಮಾನವನಿಗೆ ಹೇಳುತ್ತೆ ಆಗ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತಹ ಮರ ಈಗ ಮಾತನಾಡುತ್ತೆ ಏನು ಹೇಳುತ್ತೆ ಮರ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲೆ ಸಾಲು ಮರದ ತಿಮ್ಮಕ್ಕ ನಿಮಗೆಲ್ರಿಗೂ ನೆನಪಿದೆಯಲ್ಲ ರೋಡಲ್ಲಿ ಸಾಲು ಮರಗಳನ್ನು ಹಾಕಿರುವಂತಹ ತಿಮ್ಮಕ್ಕ ಆದ್ರಿಂದ ಅವಳಿಗೆ ಸಾಲು ಮರದ ತಿಮ್ಮಕ್ಕ ಅಂತೇಳಿ ಎಸ್ಕು ಬರ್ತಾ ಅವಳನ್ನು ನೋಡಿಬಿಟ್ಟು ನೀನು ಕಲಿ ಅಂತೇಳಿ ಮರ ರೈತನಿಗೆ ಹೇಳ್ತಾ ಇದೆ ಅಷ್ಟರಲ್ಲಿ ಏನಾಗುತ್ತೆ ಈ ರಾಜು ಮಲಗಿರ್ತಾನಲ್ವಾ ಹೇಳಿದ್ನಲ್ವ ರಾಜುಗೆ ಒಂದು ಕನಸನ್ನು ಬೀಳ್ತಾ ಇರುತ್ತೆ ಇದೆಲ್ಲ ರಾಜು ಕಂಡ ಕನಸು ಅಷ್ಟರಲ್ಲಿ ರಾಜು ಏನು ಮಾಡ್ತಾನೆ ಪಟ್ ಅಂತ ಎದ್ಬಿಡ್ತಾನೆ ಆಗ ಅಮ್ಮ ಬಂದು ರಾಜು ಹೇಳೋ ಶಾಲೆಗೆ ತಡವಾಗುತ್ತೆ ಅಂತೇಳಿ ಹೇಳ್ತಾನೆ ಆಗ ರಾಜು ಹೇಳ್ತಾನೆ ಅಮ್ಮ ಅಮ್ಮ ನನಗೊಂದು ಕನಸು ಬಿತ್ತು ಎಂಥ ಕನಸು ಗೊತ್ತೇ ಅಲ್ಲಿ ಒಂದು ದಟ್ಟವಾದ ಕಾಳಿತ್ತು ಅಲ್ಲಿ ಒಬ್ಬ ವ್ಯಕ್ತಿ ಮರ ಕಡೆಯೋಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿಯ ಮನ ಪರಿವರ್ತನೆಯನ್ನು ಅಲ್ಲಿನ ಕಾಡಿನ ಪ್ರಾಣಿಗಳು ಪಕ್ಷಿಗಳು ಆ ವ್ಯಕ್ತಿಯ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿದಂತಹ ಕನಸು ಬಿತ್ತು ಕಣಮ್ಮ ಅಂತೇಳಿ ರಾಜು ಅಮ್ಮನಿಗೆ ಅವನ ಕನಸನ್ನು ಹೇಳ್ತಾನೆ ಆಗ ಅಮ್ಮ ಹೇಳ್ತಾರೆ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸು ರಾಜು ನಿನ್ನೆ ರಾತ್ರಿ ನೀನು ಕಾಡಿನ ಕತೆ ಓದಿ ಮಲ್ಕೊಂಡಿದ್ದೀಯಲ್ಲ ಹಾಗಾಗಿ ನಿನಗೆ ಈ ರೀತಿಯ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ ಹೇಳು ಬೇಗ ಅಂತೇಳಿ ಅಮ್ಮ ಹೇಳ್ತಾಳೆ ಹೀಗೆ ಈ ರೀತಿಗೆ ರಾಜುಗೆ ಒಂದು ಕಾಡಿನ ಕನಸು ಬೀಳತ್ತೆ ಅರ್ಥ ಆಗಿದೆ ಅಲ್ವ ಮಕ್ಕಳ ಆ ರಾಜು ಮಲ್ಕೊಂಡಿರ್ತಾನೆ ಏನು ನೈಟ್ ಒಂದು ಕಾಡಿನ ಒಂದು ಕಥೆಯನ್ನು ಓದ್ಬಿಟ್ಟು ಮಲ್ಕೊಂಡಿರ್ತಾನೆ ಅವನಿಗೆ ಮಲಗಿದಾಗ ಅದೇ ಒಂದು ಕಾಡಿನ ಒಂದು ಕನಸು ಬೀಳುತ್ತೆ ವ್ಯಕ್ತಿ ಮರ ಕಡಿಯೋದಕ್ಕೆ ಬಂದಿರ್ತಾನೆ ಮರ ಕಡಿಯೋಕ್ಕೆ ಬಂದಾಗ ಅವನ ಬುದ್ಧಿವಂತಿಕೆಯನ್ನು ಹೇಳ್ಕೊಳ್ತಾ ಹೋಗ್ತಾನೆ ಆಗ ಪ್ರಾಣಿಗಳು ನಿನ್ನ ಬುದ್ಧಿವಂತಿಕೆ ಏನಿಲ್ಲ ನಮ್ಮನ್ನು ನೋಡ ಎಲ್ಲದನ್ನು ನೀನು ಮಾಡಿರೋದು ಅಂತೇಳಿ ಆ ಮರ ಕಡಿಯೋನಕ್ಕೆ ಬಂದ ವ್ಯಕ್ತಿಯ ಮನ ಪರಿವರ್ತನೆಯನ್ನು ಮಾಡ್ತಾರೆ ಅದೇ ತಕ್ಷಣ ಅವನಿಗೆ ಎಚ್ಚರನೂ ಆಗುತ್ತೆ ಅವರ ಅಮ್ಮನ ಹತ್ರ ಈ ಕನಸಿನ ಅವನು ಹೇಳ್ಕೊಳ್ತಾನೆ ಇದರಿಂದ ಏನು ಪ್ರತಿಯೊಬ್ಬರು ನಾವೇನು ಮಾಡಬೇಕು ಪರಿಸರದ ಸಂರಕ್ಷಣೆಯನ್ನು ಮಾಡಬೇಕು ತಾಗಿದೆ ಧನ್ಯವಾದ